ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅನುಪಸ್ಥಿತಿಯಲ್ಲಿ ನಿಮ್ಮೊಂದಿಗೆ ನಾನು ಹೆಸರಿನ ಪ್ರಣಾಳಿಕೆಯನ್ನ ನಗರದ ಬಿಜೆಪಿ ಕಚೇರಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಜಿಲ್ಲೆಯ ಅಭಿವೃದ್ಧಿಗಾಗಿ ರಚಿತವಾಗಿರುವ ಸಂಕಲ್ಪ ಪತ್ರ ಹೆಸರಿನ ಪ್ರಣಾಳಿಕೆಯನ್ನ ನಗರದ ಬಿಜೆಪಿ ಕಚೇರಿಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬಾಕಾ ರವಿ ನೇತೃತ್ವದಲ್ಲಿ ಬಿಡುಗಡೆ ಮಾಡಲಾಯಿತು. ಕಾಂಗ್ರೆಸ್ ಪಾರ್ಟಿಗೆ, ಮುಖ್ಯಮಂತ್ರಿಗೆ, ಸರ್ಕಾರಕ್ಕೆ ನೇರ ಪ್ರಶ್ನೆಯನ್ನು ಕೇಳ್ತೇನೆ. ನೀವು ಬರ್ತಕ್ಕಂಥ ಮೆಸೇಜ್ ಏನು? ಯಾರು ಭಯೋತ್ಪಾದಕರು ಮಾಡಿದ್ರೆ, ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ನಮ್ಮ ಬ್ರದರ್ಸ್ ಅಂತ ಹೇಳ್ತೀರಾ? ಯಾವ ನೀವು ವಿಧಾನಸೌಧದಲ್ಲಿ ನಿಮ್ಮದೇ ರಾಜ್ಯಸಭಾ ಸದಸ್ಯರ ಮುಂದೆ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದ್ರೆ ಅದನ್ನು ಖಂಡಿಸುವಷ್ಟು ತಾಕತ್ತು ನಿಮ್ಗಿಲ್ಲ. ಎಲ್ಲಿ ಜೈ ಶ್ರೀರಾಮ ದಿವಸ ಜೈ ಶ್ರೀರಾಮ್ ಅಂತ ಹೇಳಿ ಒಬ್ಬ ಹುಡುಗ ಹೋಗ್ತಾ ಇದ್ರೆ, ಒಂದ್ ಇಬ್ಬರು ಮೂರು ಜನ ಹೋಗ್ತಾ ಇದ್ರೆ ನೇರವಾಗಿ ಅಟ್ಯಾಕ್ ಮಾಡಿ ಅಲ್ಲಾಹೋ ಅಕ್ಬರ್ ಹೇಳಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಹೋಗ್ತಾ ಇದೆ. ಅದಕ್ಕೆ ನಿಮ್ಗೆ ಖಂಡನೆ ಇಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಟಿಆರ್ ನಾಗರಾಜು ಪ್ರಚಾರವನ್ನ ನಡೆಸಿದ್ರು. ನಗರದ 7ನೇ ವಾರ್ಡ್ನಲ್ಲಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಪ್ರಚಾರ ನಡೆಸಿದ ನಾಗರಾಜ್ ಮತ್ತು ಕಾರ್ಯಕರ್ತರು ವಿ ಸೋಮಣ್ಣ ಅವರ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿ, ಅವರು ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿ ಕಾಣಬೇಕಾದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಬೇಕಾಗಿದೆ ಅಂತ ತಿಳಿಸಿದ್ರು. ಹಾಗಾಗಿ ದೇಶಕ್ಕೆ ಮೋದಿ, ಜಿಲ್ಲೆಗೆ ವಿ ಸೋಮಣ್ಣ ಬೇಕು. ಈ ಕಾರಣದಿಂದಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಿ ಅಂತ ವಾರ್ಡ್ನ ಮತದಾರರಲ್ಲಿ ಮನವಿ ಮಾಡಿದ್ದೇವೆ ಅಂದ್ರು. ಇವತ್ತು ನಮ್ಮ 7ನೇ ವಾರ್ಡ್ನಲ್ಲಿ ತುಮಕೂರು ಲೋಕಸಭಾ ಚುನಾವಣೆಯ ಬಿಜೆಪಿ ಮತ್ತು ಜನತಾ ಜಾತ್ಯತೀತ ಪಕ್ಷದ ಜಂಟಿ ಪ್ರಚಾರ ಪ್ರಾರಂಭ ಆಯಿತು. ಜನರ ಉತ್ಸಾಹ ನೋಡಿದ್ರೆ ನನಗೆ ನಿಜಕ್ಕೂ ಭಾಳ ಸಂತೋಷ ಆಗುತ್ತೆ. ಇವತ್ತು ಜನ ಯಾವುದೇ ಮನೆಗೆ ಓಟ್ ಕೇಳೋಕೆ ಹೋದ್ರೂ ನರೇಂದ್ರ ಮೋದಿಯವರ ಒಂದು ಅಭಿವೃದ್ಧಿ ಕೆಲಸಗಳು ಮತ್ತು ದೇವೇಗೌಡರು ಕುಮಾರಣ್ಣ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಜನತಾಳ ಜಾತ್ಯತೀತ ಪಕ್ಷ ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ, ನಮ್ಮ ಬಿಜೆಪಿ ಪಕ್ಷದ ಜೊತೆ ಕೈ ಜೋಡಿಸಿರೋದ್ರಿಂದ ಇಡೀ ಒಂದು ನರೇಂದ್ರ ಮೋದಿಯವರಿಗೆ ಒಂದು ದೊಡ್ಡ ಬಲ ಬಂದಂತಾಗಿದೆ. ಅದರಲ್ಲೂ ತುಮಕೂರು ವಿಶೇಷವಾಗಿ ವಿ ಸೋಮಣ್ಣವರು ಇವತ್ತು ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಮಿಂಚಿನ ಸಂಚಾರ ಮಾಡ್ತಾಯಿದ್ದಾರೆ. ತುಮಕೂರಿನ ಮನೆ ಮನೆಗೂ ಇವತ್ತು ನಮ್ಮ ಪ್ರಚಾರ ತಲುಪಿದೆ. ಆಮೇಲೆ 7ನೇ ವಾರ್ಡಲ್ಲಂತೂ ಪ್ರತಿ ಮನೆಯಲ್ಲೂ ಹಾಲೆ ಎರಡು ಬಾರಿ ಕ್ಯಾನ್ವಾಸ್ ಆಗಿದೆ. ಇವತ್ತಾಗಲೇ 3ನೇ ಬಾರಿ ಕ್ಯಾನ್ವಾಸ್ ಶುರು ಮಾಡ್ತಾಯಿದ್ದೀವಿ. ಸೊ ವಿ ಸೋಮಣ್ಣವರು ಗೆಲ್ಲದ 100% ಶತಸಿದ್ಧ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ತುಮಕೂರಿನ 10ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಮುಖಂಡ ಉಬೇದ್ ಖಾನ್ ಅವರ ನೇತೃತ್ವದಲ್ಲಿ ಮುದಾನ್ಮೇಗೌಡರ ಪರವಾಗಿ ಪ್ರಚಾರ ನಡೆಸಲಾಯಿತು. ನಗರದ 10ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಮುಖಂಡರಾದ ಉಬೇದ್ ಖಾನ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದಾನ್ಮೇಗೌಡರ ಪರವಾಗಿ ಮತಯಾಚನೆ ಮಾಡಿದ್ರು. ಪ್ರಚಾರದಲ್ಲಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳಿಂದ ಬಡವರ ಅಭಿವೃದ್ಧಿಗೆ ಪೂರಕವಾಗಲಿದೆ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಡವರ ಮನೆ ಉದ್ದಾರವಾಗಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮಸ್ಕಾರ ತುಮಕೂರು ಜನತೆ ಹಾಗೂ ನಮ್ಮ 10ನೇ ವಾರ್ಡಿನ ಎಲ್ಲರ ಪ್ರೀತಿಯ ಜನತೆಗೆ ನನ್ನ ನಮಸ್ಕಾರ ಅನ್ನೋ ಬಯಸ್ತೇನೆ. ಅದೇ ಥರ ನಮ್ಮ ಈ ತುಮಕೂರು MP ಕಾನ್ಸ್ಟಿಟ್ಯೂಯಿಂದ ಸನ್ಮಾನ್ಯ ಶ್ರೀ ಮುದ್ದಮ್ಮೇಗೌಡನವರು ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ. ಅವ್ರ ಕಡೆಯಿಂದ ನಾವು ಕಾಂಗ್ರೆಸ್ ಪಾರ್ಟಿಯ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ವಾರ್ಡ್ ನಂಬರ್ 10ರಲ್ಲಿ ನಾವು ಹಾಗೂ ನಮ್ಮ ಫಯ್ಯಣ್ಣ ಬರಬೇಕಿತ್ತು, ಅವರು ಬಂದಿಲ್ಲ. ನಮ್ಮ ವಾರ್ಡ್ ನಮ್ಮ ಅಧ್ಯಕ್ಷರುಗಳವರು, ನಮ್ಮ ಬ್ಲಾಕ್ ಅಧ್ಯಕ್ಷರು 1ನೇ ನಂಬರು, ಅವ್ರು ಬಂದಿಲ್ಲ ಇವತ್ತು. ಅವರು ಬರಬೇಕಿತ್ತು, ಏನೋ ಕಾನಂದ ಥರ ಬಂದಿಲ್ಲ. ಅವ್ರ ಪರವಾಗಿಯೂ ನಾನು ಕ್ಷಮೆ ಕೇಳ್ತೀನಿ. ಹಾಗೂ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಮುದ್ದಮ್ಮೇಗೌಡ ಅವರಿಂದ ಕಡೆಯಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ಹಾಗೂ ಏನಂದರೆ ಮುದ್ದಮ್ಮೇಗೌಡರು ಮೊದಲು ಸಂಸದರಾಗಿದ್ದರು, ಕೆಲವು ತುಂಬ ಇದು ಮಾಡಿದ್ದಾರೆ, ಕೆಲಸ ವರ್ಕ್ ಮಾಡಿದ್ದಾರೆ. ಪಾಸ್ಪೋರ್ಟ್ ಆಫೀಸ್ ತಂದವರೆ, ಆಮೇಲೆ HMT ಹೊರಟೋಗ್ತಾ ಇತ್ತು, HMTಯನ್ನು ಕಾಪಾಡಿ ಅದಕ್ಕೆ ಒಂದು ಇಂಡಸ್ಟ್ರಿಯಲ್ ತಂದವರೆ, ತುಂಬ ಕೆಲಸ. ಏನೈತೆ, ಶಿವಮೊಗ್ಗದಿಂದ ಹಿಡಿದು BH ರಸ್ತೆವರೆಗೂ, ಕುಣಗಲ್ಲಿಂದ ಶಿವಮೊಗ್ಗವರೆಗೂ ಏನು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಐತೆ ಅದೆಲ್ಲ ಹಮ್ಮಿಕೊಂಡಿದ್ದಾರೆ, ತುಂಬ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಪದ್ಮಶ್ರೀ ಕೊಡಬೇಕು, ಅವ್ರಿಗೆ ಒಂದು ಪುರಸ್ಕಾರವನ್ನು ಕೊಡಬೇಕು ಅಂತ ಸಂಸತ್ ಭವನದಲ್ಲಿ ತಮ್ಮ ಟೇಬಲನ್ನು ತಟ್ಟಿ ಅವರು ಶಬ್ದವನ್ನು ಮಾಡಿ ಅವರಿಗೆ ತಡೆ ತೊಟ್ಟಿ ಅವರು ತಂದುಕೊಟ್ಟಿದ್ದಾರೆ. ಆದ್ದರಿಂದ ತಮ್ಮೆಲ್ಲರಿಂದ ನಾವು ಬೇಳ್ಕೊಳ್ಳೋದೇನೆಂದರೆ 1ನೇ ನಂಬರು ಹಸ್ತದ ಗುರುತು
ಸನ್ಮಾನ್ಯ ಶ್ರೀ ಮುದ್ದೇಮೇಗೌಡನವರಿಗೆ ಮತ ನೀಡಿ ಎಲ್ಲರೂ ಜಯಶ್ರೀನಮ್ಮಾಗಿ ಈ ದೇಶವನ್ನು ಕಾಪಾಡಬೇಕು, ಈ ದೇಶದ ಸಂವಿಧಾನವನ್ನು ಕಾಪಾಡಬೇಕು. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮ್ಗೆ ತಂದುಕೊಟ್ಟಿದ್ರು, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಂದೇ ಅಂತ ಹೇಳ್ಕೊಟ್ರು, ಅದೇ ಥರ ಈ ದೇಶ ನಡೀಬೇಕು. ದೇಶ ಉಳಿಸ್ಬೇಕಂದ್ರೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಡಬೇಕು, ಈ ದೇಶ ಉಳಿಸ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಹುಂಡೆ ಕೊಬ್ಬರಿ ಬೆಳೆಗಾರರಿಗೆ ನೆರವಾಗುವ ದೃಷ್ಟಿಯಿಂದ ಘೋಷಣೆ ಮಾಡಿದ 1,500 ರೂಪಾಯಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ತಮ್ಮ ಗೃಹ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೊಬ್ಬರಿ ಬೆಲೆ ಕುಸಿತದಿಂದ ಕಂಗಾಲಾಗಿದ ರೈತನಿಗೆ ನೆರವಾಗುವ ದೃಷ್ಟಿಯಿಂದ 1,500 ರೂಪಾಯಿ ಪ್ರೋತ್ಸಾಹ ಧನವನ್ನ ಘೋಷಣೆ ಮಾಡಿತು. ಆದರೆ ನೆಫೆಡ್ ಕೇಂದ್ರದಲ್ಲಿ ಕೊಬ್ಬರಿ ಮಾರಾಟ ಮಾಡಿದ ರೈತರಿಗೆ ರಾಜ್ಯ ಸರ್ಕಾರದ ಪ್ರೋತ್ಸಾಹದ ಹಣ ಬಾಪ್ತು 1,500 ರೂಪಾಯಿ ಹಣವನ್ನ ರೈತರ ಖಾತೆಗೆ ಜಮಾ ಮಾಡದೆ ರೈತರಿಗೆ ಮೋಸ ಮಾಡುತ್ತದೆ. ಸರ್ಕಾರ ಕೊಟ್ಟ ಮಾತಿನಂತೆ 1,500 ಪ್ರೋತ್ಸಾಹ ಧನವನ್ನ ನೀಡಬೇಕು. ನೆಫೆಡ್ ಕೇಂದ್ರದಲ್ಲಿ ಕೊಬ್ಬರಿ ಮಾರಾಟ ಮಾಡಿರುವ ರೈತರ ಖಾತೆಗೆ ಕೇವಲ 11,500 ರೂಪಾಯಿಯನ್ನ ಜಮಾ ಮಾಡಿದ್ದು ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನದ ಬಾಪ್ತು ಹಣವನ್ನ ನೀಡಿಲ್ಲ. ರೈತರ ಪ್ರತಿಯೊಂದು ಸಮಸ್ಯೆಗೂ ಕೇಂದ್ರ ಸರ್ಕಾರದ ಕಡೆ ಬೆಟ್ಟು ಮಾಡುವ ರಾಜ್ಯ ಸರ್ಕಾರದ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಲಿ ಅಂತ ಒತ್ತಾಯಿಸಿದ್ರು. ಹೇಳಿದ್ರು 55,000 ಹೇಳಿದ್ರು, ಆಮೇಲೆ ಕೇಂದ್ರ ಸರ್ಕಾರ ರಿವೈಸ್ ಮಾಡಿ 69,000 ಟನ್ಗೆ ನಿಗದಿ ಮಾಡಿದ್ರು. 69,250 ಮೆಟ್ರಿಕ್ ಟನ್ ಅದನ್ನ ನಿಗದಿಪಡಿಸಿದ್ರು. ಅದಾದ್ಮೇಲೆ ಹಲವಾರು ಸಮಸ್ಯೆಗಳ ಮುಖಾಂತರ ಅದು ಖರೀದಿನಲ್ಲಿ ತುಂಬಾ ಡಿಲೇ ಮಾಡಿದ್ರು. ಸೊ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಒತ್ತಡ ಇಷ್ಟೇ, ಇವತ್ತು ನಮ್ಮೆಲ್ಲರ ಬೇಡಿಕೆ ಅವತ್ತು ಹೋರಾಟಗಳಾಗಿದ್ದು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೀರಾ, ನಮ್ಮ ಕಲ್ಪತರು ನಾಡಿನ ರಾಜ್ಯ ಸರ್ಕಾರ ಇವತ್ತು ಕೊಬ್ಬರಿ ಬೆಳೆಗಾರರಿಗೆ ಯಾವ ರೀತಿ ಸ್ಪಂದಿಸಿದ್ರ ಅನ್ನೋದು ನಮ್ಮೆಲ್ಲರ ಬೇಡಿಕೆ ಆಗಿತ್ತು. ಕೇಂದ್ರ ಸರ್ಕಾರ ಆಯ್ತು, ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾ ಇದ್ರು, ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ರು. ರಾಜ್ಯ ಸರ್ಕಾರ ಇವತ್ತು ಅವರಿಗೆ ಸ್ಪಂದಿಸಬೇಕಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಚುನಾವಣಾ ಪೂರ್ವದಲ್ಲಿ ಭರವಸೆನೇ ಕೊಡ್ತೀವಿ ಅಂತ ಹೇಳಿದ್ರು. ನಿಮಗೆ ಯಾವುದೇ ಕಾರಣಕ್ಕೂ 15,000 ರೂಪಾಯಿ ನಾವು ಮಾಡೇ ಮಾಡ್ತೀವಿ ಚುನಾವಣೆಗಿಂತ ಒಂದೇ ತಿಂಗಳಲ್ಲಿ, ಏನೊಂದು 6ನೇ ಗ್ಯಾರಂಟಿ ಆಗಿ ನಾವು 15,000 ರೂಪಾಯಿ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದರಲ್ಲಿ ನಮ್ಮ ಬೇಡಿಕೆ ಹಲವಾರು ಬೇರೆ ವಿಧಾನಸೌಧದಲ್ಲಿ ಕುಮಾರಣ್ಣ ಇರ್ಬೋದು ಎಲ್ಲ ಈ ಭಾಗದ ಶಾಸಕರನ್ನು ಸಹ ಧ್ವನಿ ಎತ್ತಿದ್ರು. ಅದರ ಒಂದು ಧ್ವನಿಗೆ ಅವರು ನಮ್ಮ ರಾಜ್ಯ ಸರ್ಕಾರ 1,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಏನು 15,000 ರೂಪಾಯಿ ಕೊಡಬೇಕಾಗಿತ್ತು, ಇವತ್ತು 12,000 ಪ್ಲಸ್ ಸಹಾಯಧನ 1,500 ರಾಜ್ಯ ಸರ್ಕಾರ ಸಹಾಯಧನ. ಇವ್ರು ಯಾವಾಗ್ಲೂ ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಎಲ್ಲಾ ವಿಚಾರಗಳಿಗೆ. ಯಾವುದೇ ಪರಿಹಾರ ಇರಲಿ, ಇವ್ರು ಮಾಡಿದ್ದೇನೂ ಇಲ್ಲ. ಕೇಂದ್ರ ನಮ್ಮ ರಾಜ್ಯದ ಜನತೆ ಉಳಿಸ್ಕೊಳ್ಳೋದಕ್ಕೆ ಕೇಂದ್ರ ಏನು ಓಟ್ ಹಾಕಿ ಸರ್ಕಾರ ರಚನೆ ಆಗೋದಕ್ಕೆ ಕೇಂದ್ರ ಸರ್ಕಾರ ಕಾರಣನ ಅಥವಾ ನಮ್ಮ ಕಲ್ಪತರು ನಾಡಿನ ಕೊಬ್ಬರಿ ಬೆಳೆಗಾರರ ಕಾರಣ, ನಮ್ಮ ರಾಜ್ಯ ಸರ್ಕಾರ ಜನತೆನೂ ಪಾಲಿದೆ ಅಲ್ವಾ, ಅವ್ರಿಗಾಗಿ ಇವ್ರ ಏನ್ ಸರ್ಕಾರ ಇಷ್ಟೆಲ್ಲ ಟ್ಯಾಕ್ಸ್ ಬರುತ್ತೆ ಇಷ್ಟೆಲ್ಲ ಬರುತ್ತಲ್ಲ ಅವ್ರಿಗಾಗಿ. ಸುದ್ದಿಗೋಷ್ಠಿಯಲ್ಲಿ ಹಿಂಡಿಸ್ಕಿರೆ ಶಿವಶಂಕರ್, ಬಂಡೆ ವಿಜಯ್ ಕುಮಾರ್, ಉಮಾ ಮಹೇಶ್, ರಾಜಣ್ಣ, ಶಿವಲಿಂಗಯ್ಯ ಹಾಗೂ ಇತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ನೇಹಾ ಹಿರೇಮಠ ಕೊಲೆ ಮಾಡಿದ ಆರೋಪಿ ವಿರುದ್ಧ ಕಾನೂನು ಪ್ರಕಾರವೇ ತಕ್ಕ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾನ್ವಿ ಪಟ್ಟಣದಲ್ಲಿ ಮೇಣದ ಬತ್ತಿ ಹಿಡಿದುಕೊಂಡು ಪ್ರತಿಭಟನೆ ಮಾಡುವ ಮೂಲಕ ಖಂಡಿಸಿದರು. April 18 ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಫಯಾಜ್ ಎಂಬಾತ ನೇಹಾಳಿಗೆ 9 ಬಾರಿ ಚಾಕುವಿನ ಮೂಲಕ ಹಿರಿದಿದ್ದಾನೆ. ಇಂತಹ ಘಟನೆಯಿಂದ ನಾಗರಿಕ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದು ತುಂಬಾ ಕಷ್ಟಕರವಾಗಿದೆ. ಯಾರಿರಲಿ, ಕಾನೂನು ಪ್ರಕಾರ ಕ್ರಮವಾಗಲಿ, ಇದಕ್ಕೆ ರಾಜಕೀಯ ಬಣ್ಣ ಬೆರೆಸುವುದು ಬೇಡ ಅಂತ ಮುಸ್ಲಿಂ ಸಮಾಜದ ಯುವತಿಯರು ಗುಡುಗಿದ್ರು. ಫಯಾಜ್ ಎಂಬ ಕ್ರೂರಿ ಚಾಕುವಿನಿಂದ ಹಿಡಿದು ಸಾಯಿಸಿದ್ದು ತಪ್ಪು. ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಅನ್ಯಾಯವಾದ್ರೆ ಸರ್ಕಾರವೇ ಅದನ್ನ ನೋಡುವ ಜವಾಬ್ದಾರಿಯನ್ನ ಹೊರಬೇಕು. ಕಾನೂನು ಮೂಲಕ ಆತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಅಂತ ಜಿಶಾನ್ ಒತ್ತಾಯಿಸಿದ್ರು. ನನ್ನ ಹೆಸರು ನಾಜಿಯಾ ಬೇಗಂ, ಮಾನ್ವಿ ಡಿಸ್ಟಿಕ್ ರಾಯಚೂರಿಂದ. ನಾನು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ನ ಒಂದು ಸದಸ್ಯೆಯಾಗಿದ್ದೇನೆ. ಇಂದು ನಾವು ನೇಹಾಳ, ಸಹೋದರಿ ನೇಹಾಳ ಕುರಿತು ಆಗಿರುವಂತಹ ಬರ್ಬರ ಹತ್ಯೆ ಮತ್ತು ಇದಕ್ಕೆ ಒಂದು ರಾಜಕೀಯ ಬಣ್ಣವನ್ನು ನೀಡುತ್ತಿರುವುದಕ್ಕೆ ಕಠಿಣವಾಗಿ ನಾವು ಖಂಡನೆಯನ್ನು ಮಾಡಲಿಕ್ಕೆ ಇವತ್ತು ಯುವತಿಯರು ಇಲ್ಲಿ ಸೇರಿದ್ದೇವೆ. ನಮ್ಮ ಭಾರತೀಯ ಜಾತ್ಯತೀತ ರಾಷ್ಟ್ರ ಯಾವುದೇ ಅಪರಾಧಗಳನ್ನು ಮಾಡಿದಾಗ ಅಪರಾಧಿಯನ್ನು ವಿರೋಧಿಸಬೇಕು ಹೊರತು ಯಾವುದೇ ಸಮುದಾಯಕ್ಕೆ, ಧರ್ಮಕ್ಕೆ, ಜಾತಿಗೆ ಅದನ್ನು ಮೀಸಲಿಟ್ಟು ಅದಕ್ಕೆ ಆ ಬಣ್ಣವನ್ನು ಹೊರಿಸಿ ರಾಜಕೀಯ ಬೆಳೆಯನ್ನು ಬೇಯಿಸಬಾರದು ಅಂಥೇಳಿ ನಾವು ಇಲ್ಲಿ ನೆರೆದಿದ್ದೇವೆ. ಇವತ್ತು ಖಂಡನೀಯವಾಗಿ ನಾವು ಏಪ್ರಿಲ್ 8 ಒಂದು ಪ್ರಕರಣ ಆಗಿರ್ಬೋದು, March 31 ರುಕ್ಸಾನಳ ಪ್ರಕರಣ ಆಗಿರ್ಬೋದು ಅಥವಾ ದಾನಮ್ಮಳವರ ಪ್ರಕರಣ ಆಗಿರ್ಬೋದು, ಎಲ್ಲ ಪ್ರಕರಣಕ್ಕೂ ನಾವು ಧ್ವನಿ ಎತ್ತಿದ್ದೇವೆ. ಇವತ್ತು ಸಹ ಧ್ವನಿ ಎತ್ತುತ್ತಿದ್ದೇವೆ.
ಹೇಳ್ತೇವೆ, ಎಲ್ಲಿವರೆಗೂ ಈ ಕೃತ್ಯಗಳು ನಾಶವಾಗಿದಿಲ್ಲೋ, ಬುಡದಿಂದ ಕಿತ್ತು ಹೋಗೋದಿಲ್ಲೋ, ಅಲ್ಲಿ ತನಕ ನಾವು ಇದನ್ನು ವಿರೋಧಿಸುತ್ತೇವೆ. ಯಾವುದೇ ಜಾತಿ ಧರ್ಮ ಜಾತಿ ಧರ್ಮ ಯಾವುದೇ ಇರಲಿ, ನಾವು ಅದನ್ನು ಆ ಅಪರಾಧಿಗಳನ್ನು, ಯಾವುದೇ ಫಯಾಜ್ ಇರಲಿ, ಪ್ರದೀಪ್ ಇರಲಿ, ಇನ್ನೊಬ್ಬ ಪೀಟರ್ ಆಗಿರಲಿ, ಮುಂದೆ ಯಾವುದೇ ಸಮುದಾಯದವನು ಬರಲಿ, ಆ ಅಪರಾಧಿ ಅಪರಾಧಿಯೇ, ಅದನ್ನು ಯಾವುದೇ ಧರ್ಮವನ್ನು ಆಧರಿಸಿ ಅವನನ್ನು ಒಂದು ಕಟ್ಟುಗಟೆಯಲ್ಲಿ ನಿಲ್ಲಿಸಿ ಮಾತಾಡೋದು ತುಂಬ ದೊಡ್ಡ ತಪ್ಪು. ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎಲ್ಲ ಧರ್ಮಗಳು ಸೇರಿ ಕೃತ್ಯವನ್ನು, ಅಪರಾಧಿಯನ್ನು ಅಪರಾಧವೆಂದೇ ಪರಿಗಣಿಸಲಾಗುತ್ತದೆ, ಅಪರಾಧಿಯನ್ನು ಶಿಕ್ಷೆ ಕೊಡಲೇಬೇಕಂಥೇಳಿ ಇವತ್ತು ಯುವತಿಯರು ನಾವು ಸೇರಿಕೊಂಡು ಈ ಸಾಯಂಕಾಲದ ಹೊತ್ತಿನಲ್ಲಿ ಒಂದು ಸ್ಕ್ಯಾಂಡಲ್ ಆಗಿ ಪ್ರೊಟೆಸ್ಟನ್ನು ಮಾಡಿದ್ದೇವೆ. ಇದಕ್ಕೆ ಗಲ್ಲು ಶಿಕ್ಷೆ ಅಥವಾ ಯಾವುದೇ ರೀತಿಯಾದ ಅತ್ಯಂತ ಕಠೋರ ಶಿಕ್ಷೆಯನ್ನು ಆ ಅಪರಾಧಿಗಳಿಗೆ ಕೊಡಬೇಕಂತೇಳಿ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ. ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಗಳು ನರೇಂದ್ರ ಮೋದಿ ಜಿಂದಾಬಾದ್ ಎನ್ನುವರು ಅಪ್ಪನಿಗೆ ಹುಟ್ಟಿಲ್ಲ ಎಂಬ ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅವಹೇಳನಕಾರಿಯಾಗಿ ಮಾತನಾಡಿರುವವರ ವಿರುದ್ಧ ಕಣ್ಣೇಗಾಲ ನಾಗಸ್ವಾಮಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಏಪ್ರಿಲ್ 19ರಂದು ಮಂಡ್ಯ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿವೃತ್ತ ಪ್ರೊಫೆಸರ್ ಮಹೇಶ್ ಚಂದ್ರಗುರು, ದೇಶದ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ನರೇಂದ್ರ ಮೋದಿ ಜಿಂದಾಬಾದ್ ಎನ್ನುವರು ಅಪ್ಪನಿಗೆ ಹುಟ್ಟಿಲ್ಲ ಎಂಬ ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಮೋದಿಯವರ ಅಭಿಮಾನಿಗಳು ದೇಶಭಕ್ತರು, ಅವರ ಅನುಯಾಯಿಗಳು ಅವರಿಗೆ ಅವಮಾನವಾಗಿದೆ. ಸಮಾಜದಲ್ಲಿ ಶಾಂತಿ ಕದಡುವ ಉದ್ದೇಶದಿಂದ ಈ ರೀತಿಯಾಗಿ ಅವಹೇಳನಕಾರಿ ಮಾತನಾಡಿರುವ ಇವರ ವಿರುದ್ಧ ಕಾನೂನು ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕಣ್ಣಿಗಾಲ ನಾಗಸ್ವಾಮಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಗ್ಯಾರಂಟಿ ಪದ ಕಾಂಗ್ರೆಸ್ಸಿನ ಕಾಪಿರೈಟ್, ಅದನ್ನ ನರೇಂದ್ರ ಮೋದಿ ಕಳುವು ಮಾಡಿದ್ದಾರೆ. ಮೋದಿ ಕರ್ನಾಟಕದ ಜನತೆಗೆ ಚೊಂಬು ನೀಡಿದ್ದಾರೆ. ಇದೊಂದು ಚೊಂಬು ಸರ್ಕಾರವಾಗಿದೆ. ಈ ಬಾರಿ ಲೋಕಸಭೆಯಲ್ಲಿ ಬಿಜೆಪಿಗೆ ಜನರೇ ಚೊಂಬು ಕೊಡ್ತಾರೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಲೇವಡಿಯನ್ನ ಮಾಡಿದ್ದಾರೆ. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಪಕ್ಷದ ಖಾದಿ ಬೋರ್ಡ್ನ ಕಾಂಗ್ರೆಸ್ ಕಚೇರಿಯ ಮುಖಂಡರ ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿಜೆಪಿ ಪಕ್ಷದ ಬಗ್ಗೆ ಲೇವಡಿ ಮಾಡಿದರು. ಗ್ಯಾರಂಟಿ ಪದ ಕಾಂಗ್ರೆಸ್ನ ಕಾಪಿರೈಟ್, ಅದನ್ನ ನರೇಂದ್ರ ಮೋದಿ ಕಳುವು ಮಾಡಿದ್ದಾರೆ. ಮೋದಿ ಕರ್ನಾಟಕದ ಜನತೆಗೆ ಚೊಂಬು ಕೊಡ್ತಾರೆ. ಇದೊಂದು ಚೊಂಬು ಸರ್ಕಾರವಾಗಿದೆ. ಈ ಬಾರಿ ಲೋಕಸಭೆಯಲ್ಲಿ ಬಿಜೆಪಿಗೆ ಜನರೇ ಮೋಸ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ನರೇಂದ್ರ ಮೋದಿ 10 ವರ್ಷಗಳಿಂದ ಕರ್ನಾಟಕದ ಜನತೆಗೆ ಮತ್ತು ದೇಶದ ಜನರಿಗೆ ಮೋಸ ಮಾಡಿದ್ದಾರೆ. 15 ಲಕ್ಷ ರೂ ಜನರ ಬ್ಯಾಂಕ್ ಖಾತೆಗೆ ಹಾಕ್ತೇವೆಂದು ಹೇಳಿದ್ರು, ಅದು ಕೂಡ ಚೊಂಬು. 2 ಕೋಟಿ ಉದ್ಯೋಗ ನೀಡುತ್ತಾರೆಂದು ಹೇಳಿದ್ರು, ಅದು ಕೂಡ ಮೋಸ. ಮೋದಿ ಅವರು ಹೇಳ್ತಾರೆ ಖಾಲಿ ಚೊಂಬು ತಗೊಳ್ಳಿ ಅಂತ, ರಾಜ್ಯದ ಜನತೆಗೆ ಅನುದಾನ ನೀಡಿ ಅಂದ್ರೆ ಅದು ಸಹ ಖಾಲಿ ಚೊಂಬು. ಅದಕ್ಕೆ ಜನರಿಂದ ಇವತ್ತು ಅವರು ಬಯಸುವುದು ಸಹ ಖಾಲಿ ಚೊಂಬು ಅಂತ ಲೇವಡಿ ಮಾಡಿದ್ರು. ಗಿವನ್ ಚೊಂಬು ಟು ಪೀಪಲ್ ಆಫ್ ಕರ್ನಾಟಕ ಇನ್ ಇಂಡಿಯಾ ಸೋ ಫಾರ್ ಇನ್ 10 ಇಯರ್ಸ್, ಯು ಆಸ್ಕ್ 15 lakh ರೂಪಿ ಇನ್ ಪೀಪಲ್ಸ್ ಬ್ಯಾಂಕ್ ಅಕೌಂಟ್, ಮೋದಿಜಿ ಸೇಸ್ ಟೇಕ್ ಚೊಂಬು. ಯು ಸೇ 2 crore ಜಾಬ್ಸ್ ಎವ್ರಿ ಇಯರ್, ಮೋದಿಜಿ ಸೇಸ್ ಟೇಕ್ ಚೊಂಬು. ಯು ಸೇ ಖಾಲಿ ಚೊಂಬು. ಯು ಸೇ ಯು ಆಸ್ಕ್ ಫಾರ್ doubling of farm income by 2022, Modi ji says take khali chombu. We ask for 17,000 drought relief for Karnataka's farmers and poor, Modi ji say take khali chombu. We ask for 60,000 crore rupees of 15th finance commission money for Karnataka, Modi ji says take khali chombu. We ask for that we give 100 rupees of tax, you only return 13 rupees to us. What happens to 87 rupees of Kannada people? ಈ ವೇಳೆ ದೊಡ್ಡಬಳ್ಳಾಪುರ ಮಾಜಿ ಶಾಸಕ ವೆಂಕಟರಮಣಯ್ಯ, ಬೈಯಪ್ಪ, ಅಧ್ಯಕ್ಷ ವಿ ಶಾಂತ್ ಕುಮಾರ್, ನಿರ್ದೇಶಕ ಪ್ರಸನ್ನ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಎನ್ ಗೌಡ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಚನ್ನಹಳ್ಳಿ ರಾಜಣ್ಣ ಹಾಗೂ ಇತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪರ ಪ್ರಚಾರಕ್ಕೆ ಇಳಿದಿರುವ ಪತ್ನಿ ಪ್ರೀತಿ ಸುಧಾಕರ್ ದಲಿತರ ಮನೆಯಲ್ಲಿ ಊಟ ಮಾಡಿ ತಮ್ಮ ಪತಿ ಸುಧಾಕರ್ಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಕಣದಲ್ಲಿ ಭರ್ಜರಿ ಪ್ರಚಾರ ನಡೆಯುತ್ತಿದೆ. ಪ್ರಧಾನಿ, ಮಾಜಿ ಪ್ರಧಾನಿ, ಸಿಎಂ, ಡಿಸಿಎಂ ಹಾಗೂ ಮಾಜಿ ಹಾಲಿಗಳು ಬೀದಿಗಿಳಿದು ಪ್ರಚಾರಕ್ಕೆ ಇಳಿದಿದ್ದರೆ, ಇನ್ನೊಂದು ಕಡೆ ಅಭ್ಯರ್ಥಿಗಳ ಪತ್ನಿಯರು, ಕುಟುಂಬದ ಸದಸ್ಯರು ಮನೆ ಮನೆಗೆ ತೆರಳಿ ಮತಬೇಟೆಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಪ್ರಚಾರ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್ ಅಂಬೇಡ್ಕರ್ ನಗರ ಕಾಲೋನಿಗಳಲ್ಲಿ ಮನೆ ಮನೆಗೆ ತೆರಳಿ ಮತಭಿಕ್ಷೆ ಬೇಡಿದ್ರು.
ಈ ವೇಳೆ ದಲಿತರ ಮನೆಯಲ್ಲಿ ಪುಳಿಯೋಗರೆ ತಿಂದು ಕರಪತ್ರ ನೀಡಿ ಸುಧಾಕರ್ ಅನ್ನ ಬೆಂಬಲಿಸಿ ಮತ ನೀಡಿ ಅಂತ ಮನವಿ ಮಾಡಿದ್ರು. ಸೋಮಣ್ಣ ಅವ್ರ ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಿದೆ. ಪಾಪ ಅವ್ರೆಲ್ಲರಿಗೂ ತಿಂಡಿ ತಿಂಡಿ ಮಾಡಿ ನಮ್ಗೆ ಟೀ ಎಲ್ಲ ಮಾಡಿಕೊಟ್ರು, ತುಂಬಾ ಚೆನ್ನಾಗಿತ್ತು. ಅವ್ರ ಪ್ರೀತಿಗೆ ನಾನು ಆಭಾರಿ ಆಗಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನಾನು 30th ವಾರ್ಡ್ ಜನರಿಗೆ. ನಾನು ಎಲ್ಲರಿಗೂ ನಾನು ವಿನಂತಿಸ್ಕೋತೀನಿ, ಕ್ರಮ ಸಂಖ್ಯೆ 4 ಕಮಲದ ಗುರುತು, ಎಲ್ಲರೂ ಬಿಜೆಪಿಗೆ ವೋಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಮನೆ ಮಗಳಾಗಿ ನಾನು ಎಲ್ಲರನ್ನು ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಸಿಟಿ, ಇದು ಟೌನ್ ಅಲ್ಲೂ ಅಷ್ಟೇ, ನಾನು ಹಳ್ಳಿಗಳಲ್ಲೂ ಹೋದ್ರು ಅಷ್ಟೇ, ಆ ವೆಲ್ಕಮ್ ನಾನು ಲೈಫಲ್ಲೇ ನೋಡಿಲ್ಲ. ಆ ರೀತಿ ನನಗೆ ಫ್ರೆಶ್ ಫ್ಲವರ್ಸ್ ಹಾಕಿ ಗಾರ್ಲ್ಯಾಂಡ್ ಮಾಡಿ ಕಲರ್ಫುಲ್ ಆಗಿ ನಿಜವಾಗ್ಲೂ ಇದಕ್ಕೆಲ್ಲ ಅದೃಷ್ಟ ಮಾಡಿದ್ರೇನೆ ಇದೆಲ್ಲ ನನ್. ಈ ವೇಳೆ ಮಾಜಿ ನಗರಸಭಾ ಸದಸ್ಯೆ ಭಾರತಿ, ಆನಂದ್ ರೆಡ್ಡಿ, ಲೀಲಾವತಿ ಶ್ರೀನಿವಾಸ್, ನಿರ್ಮಲಾ ಪ್ರಭು, ನಾರಾಯಣ ಸ್ವಾಮಿ, ಮುರಳಿ ಚೌಡಪ್ಪ, ಅರುಣ್ ಕುಮಾರಿ, ಆಶಾ, ಜಯಲಕ್ಷ್ಮಮ್ಮ, ಆಂಜಿನಮ್ಮ, ಮಸಾಲೆ ಬಾಬು, ಅನಿಲ್ ಹಾಗೂ ಇತರೆ ವಾರ್ಡಿನ ಮುಖಂಡರು ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.